ತಮಗೆಲ್ಲ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗಿತ್ತು ನವೆಂಬರ್ ಹದಿನೆಂಟು ತಾತ್ಕಾಲಿಕ ಆಯ್ಕೆ ಸರ್ಕಾರ ಅಥವಾ ಇಲಾಖೆ ಪ್ರಕಟ ಮಾಡಿತ್ತು ತದನಂತರ ನಡೆದಂತಹ ಗೊಂದಲಗಳಿಂದ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಆ ಕಾರಣ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಸ್ಥಗಿತಗೊಂಡಿದ್ದವು ಜನವರಿ ಮೂವತ್ತರಂದು ಮಾನ್ಯ ಹೈಕೋರ್ಟ್ ಪ್ರಕರಣವನ್ನ ಇತ್ಯರ್ಥಪಡಿಸಿ ಆದೇಶವನ್ನ ಹೊರಡಿಸಿತು ಸದರಿ ಮಾಹಿತಿ ತಮಗೆಲ್ಲ ತಿಳಿದೇ ಇದೆ ಆದರೆ ಇವೆಲ್ಲ ನಡೆದು ಹತ್ತಕ್ಕೂ ಹೆಚ್ಚು ದಿನಗಳು ಕಳೆದಿವೆ ಇನ್ನು ಯಾವುದೇ ಪಟ್ಟಿಯನ್ನ ಇಲಾಖೆ ಬಿಡುಗಡೆ ಮಾಡಿಲ್ಲ ಇದು ಕೇವಲ ಯುವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ನೇಮಕಾತಿಯಲ್ಲ ಬದಲಾಗಿ ಕರ್ನಾಟಕದ ಮುಂದಿನ ಭವಿಷ್ಯವಾದ ವಿದ್ಯಾರ್ಥಿ ಸಮೂಹವನ್ನ ಸಜ್ಜುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರ ನೇಮಕಾತಿ ಇದಾಗಿದೆ ಈ ಹಿಂದೆ ಶಿಕ್ಷಣ ಸಚಿವರನ್ನ ಅಥವಾ ಇಲಾಖೆಯವರನ್ನ ಕೇಳಿದ್ರೆ ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಅದು ಕ್ಲಿಯರ್ ಆದ ಒಂದು ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ನಾವು ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು ಅವೆಲ್ಲವನ್ನ ನೀವು ಸಹ ಗಮನಿಸಿರಬಹುದು ಆದರೆ ಈಗ ಹೈಕೋರ್ಟ್ ಆದೇಶ ಬಂದು ಹತ್ತು ದಿನಗಳು ಕಳೆದಿವೆ ಆದರೂ ಸಹ ಯಾವುದೇ ಪ್ರಮುಖ ಹೆಜ್ಜೆಯನ್ನು ಇಲಾಖೆ ಇಟ್ಟಿಲ್ಲ ಶಿಕ್ಷಣ ಸಚಿವರು ಶಿಕ್ಷಕ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮುಣಿದು ಇಲಾಖಾ ಉನ್ನತ ಅಧಿಕಾರಿಗಳ ಸಭೆಯನ್ನು ನಡೆಸಿದರು ಆ ಸಭೆಯಲ್ಲೂ ಸಹ ಯಾವುದೇ ಸಕಾರಾತ್ಮಕ ತೀರ್ಮಾನವನ್ನು ಕೈಗೊಂಡಿಲ್ಲ ಎಲ್ಲ ಸಮರ್ಪಕವಾಗಿ ನಡೆದಿದ್ರೆ ಜನವರಿ ವೇಳೆಗೆ ಶಿಕ್ಷಕರೆಲ್ಲ ಶಾಲೆಯನ್ನು ಸೇರಬೇಕಿತ್ತು ಕರ್ನಾಟಕದ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಕೆಲಸದಲ್ಲಿ ಇವರೆಲ್ಲ ತೊಡಗಬೇಕಿತ್ತು ಆದರೆ ಸರ್ಕಾರದ ಗೊಂದಲದ ನಡೆಗಳು ಹಾಗೂ ಒಂದಿಷ್ಟು ಕೈಮೀರಿದ ಸನ್ನಿವೇಶ ಇಂದು ನೇಮಕಾತಿ ಎತ್ತ ಸಾಗುತ್ತಿದೆ ಅನ್ನುವುದೇ ತಿಳಿಯುತ್ತಿಲ್ಲ ಹೀಗಾಗಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ಶಿಕ್ಷಕರಾಗಿ ಆಯ್ಕೆಗೊಂಡಂಥ ಎಲ್ಲ ಅಭ್ಯರ್ಥಿಗಳು ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳನ್ನು ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೂ ಒತ್ತಡವನ್ನು ಹಾಕ್ತಾ ಇದ್ದಾರೆ ಇದು ಯಾವುದಕ್ಕೂ ಸರ್ಕಾರ ಮಣಿಯದಿದ್ದರೆ ಹೋರಾಟದ ಹಾದಿಗೆ ಇಳಿಯಲು ಸಹ ಸಿದ್ಧರಾಗಿದ್ದಾರೆ ಅತ್ಯುತ್ತಮವಾಗಿ ಈ ನೇಮಕಾತಿಯನ್ನು ನಡೆಸಿಕೊಟ್ಟಂಥ ಸರ್ಕಾರ ಅಷ್ಟೇ ಉತ್ತಮವಾಗಿ ಹಾಗೂ ತ್ವರಿತವಾಗಿ ಈ ನೇಮಕಾತಿಯನ್ನು ಪೂರ್ಣಗೊಳಿಸಿ ಇದರ ಸಂಪೂರ್ಣ ಯಶಸ್ಸನ್ನು ಪಡೆಯಬೇಕು ಹಾಗಾದರೆ ನಿಜಕ್ಕೂ ಏನಾಗ್ತಾ ಇದೆ ಅನ್ನುವುದರ ಕುರಿತು ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಆ ಮಾಹಿತಿಯನ್ನು ತಮಗೆ ನೀಡುವಂಥ ಉದ್ದೇಶ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಇಲಾಖಾ ಒಂದು ಸಭೆ ನಡೆಯಿತು ಆ ಸಭೆಯ ನಂತರ ಇನ್ನೊಂದು ಸುತ್ತಿನ ಸಭೆ ಸಹ ನಡೆದಿದೆ ಈ ಬಗ್ಗೆ ಇರುವಂಥ ಒಂದು ಅಪ್ಡೇಟ್ ಮಾಹಿತಿ ಏನು ಅಂದರೆ ಇಲಾಖೆಗೆ ಹೊಸದಾಗಿ ಲೀಸ್ಟನ್ನು ರೆಡಿ ಮಾಡಲಿಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೊಸದಾಗಿ ಲೀಸ್ಟನ್ನು ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈ ಮಾಹಿತಿಯ ಸತ್ಯಾಸತ್ಯತೆಯನ್ನು ತಿಳಿಬೇಕು ಅಂದರೆ ಅದಕ್ಕೆ ಶಿಕ್ಷಣ ಸಚಿವರೇ ಅಧಿಕೃತವಾಗಿ ಹೇಳಿಕೆ ನೀಡಬೇಕು ಅಥವಾ ಇಲಾಖೆ ಅಧಿಕೃತ ಹೇಳಿಕೆ ನೀಡಬೇಕು ಅಲ್ಲಿವರೆಗೂ ಇದು ಕೇವಲ ಮಾಹಿತಿಯಷ್ಟೇ ಯಾವುದೇ ಅಧಿಕೃತ ಸುದ್ದಿ ಅಲ್ಲ ಒಂದು ಕಡೆ ಶಿಕ್ಷಕ ಅಭ್ಯರ್ಥಿಗಳು ಶಾಸಕರು ಸಚಿವರು ಹಾಗೂ ಹಲವು ರಾಜಕೀಯ ನಾಯಕರು ಮತ್ತು ಜನಪ್ರತಿನಿಧಿಗಳನ್ನ ಭೇಟಿಯಾಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನ ಅತ್ಯಂತ ತ್ವರಿತವಾಗಿ ಮುಗಿಸಿಕೊಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿದೆ ಆದರೂ ಸಹ ಈ ಸಂಬಂಧ ಧ್ವನಿ ಎತ್ತಬೇಕಾಗಿರುವಂತ ಯಾವೊಬ್ಬ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಸರ್ಕಾರಕ್ಕೆ ಮನ ಮುಟ್ಟುವಂತೆ ಸರ್ಕಾರವನ್ನ ಪ್ರಶ್ನಿಸುವ ಅಥವಾ ಮನವೊಲಿಸುವ ಕೆಲಸ ಇಲ್ಲಿವರೆಗೂ ಆಗಿಲ್ಲ ಅನ್ನುವುದೇ ಬೇಸರದ ಸಂಗತಿ ಸ್ನೇಹಿತರೆ ಅದೇನೇ ಇದ್ರೂ ಸಹ ಪ್ರಸ್ತುತ ಹಂತದಲ್ಲಿ ಎಲ್ಲವೂ ಧನಾತ್ಮಕವಾಗಿ ನಡೆಯುತ್ತಿದೆ ಅನ್ನುವಂತ ಭಾವನೆ ನಮ್ಮದು ಮುಂದಿನ ವಾರದಲ್ಲಿ ಕಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂಥ ಸಂಭವ ಇದೆ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಅಪ್ಡೇಟ್ಗಾಗಿ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಭವಿಷ್ಯದ ಎಲ್ಲ ನೇಮಕಾತಿಗಳ ಅಪ್ಡೇಟ್ ಮಾಹಿತಿ ಹಾಗೂ ಪರೀಕ್ಷಾ ತಯಾರಿಯ ಬಗ್ಗೆ ಅತ್ಯುತ್ತಮ ಮಾಹಿತಿ ನೀಡುವ ಕೆಲಸ ವಿಜಯ ಸ್ಫೂರ್ತಿ ಮಾಡ್ತದೆ ಹಾಗಾಗಿ ನಿಮ್ಮ ಸಲಹೆ ಸಹಕಾರ ನಮಗೆ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ مغستای دیوې مننه واده